ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಐ ಎನ್ ಡಿ ಐ ಕೂಟದ ನೂರ ಮೂವತ್ತಾರು ಎಂ ಪಿಗಳಿಗೆ ದೊಡ್ಡದೊಂದು ಸಂಕಷ್ಟ ಎದುರಾಗಿದೆ ಡಿಸ್ಕ್ವಾಲಿಫಿಕೇಷನ್ ಅಸಿಂಧುಗೊಳಿಸೋದಕ್ಕೆ ಅವರ ಆಯ್ಕೆಯನ್ನೇ ಅಸಿಂಧುಗೊಳಿಸೋದಕ್ಕೆ ಸುಪ್ರೀಂ ಕೋರ್ಟ್ನ ವಕೀಲರೊಬ್ಬರು ಈಗ ಹೋರಾಟ ಶುರು ಮಾಡಿರೋದು ಅವರು ಪ್ರಮಾಣವಚನ ಸ್ವೀಕಾರ ಮಾಡುವುದನ್ನು ತಡೆಹಿಡಿಬೇಕು ಅಂತ ಈಗ ಪ್ರೆಸಿಡೆಂಟ್ ಮೊರೆ ಹೋಗಿದ್ದಾರೆ ಕಾನೂನು ಅಭಿಪ್ರಾಯ ಕೋರಿರೋ ತನಕ ಬೆಳವಣಿಗೆ ಆಗಿದೆ ಏನು ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಕಳಿಸಿ ಎಸ್ ವೀಕ್ಷಕ್ರೆ ನೂರ ಮೂವತ್ತಾರು ಸಂಸದರು ಹೊಸದಾಗಿ ಆಯ್ಕೆಯಾಗಿರು ತೊಂಬತ್ತೊಂಬತ್ತು ಕಾಂಗ್ರೆಸ್ನ ಎಂ ಪಿಗಳು ಮತ್ತು ಮೂವತ್ತ ಏಳು ಸಮಾಜವಾದಿ ಪಕ್ಷದ ಎಂ ಪಿಗಳು ಐ ಎನ್ ಡಿ ಐ ಕೂಟದ ನೂರ ಮೂವತ್ತ ಆರು ಎಂ ಪಿಗಳನ್ನು ಅವರ ಆಯ್ಕೆಯನ್ನ ಸಿಂಧುಗೊಳಿಸಬೇಕು ಅಂತ ಕಾನೂನು ಹೋರಾಟವನ್ನು ಶುರು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಲಾಯರ್ ವಿಭೋರ್ ಆನಂದನ್ ಅವರು ಯಾಕೆ ಹಾಗಾದ್ರೆ ಯಾಕೀಗ ಅವರು ವಚನವನ್ನು ತಗೊಳ್ಬಾರ್ದು ತಡೆ ಹಿಡಿಬೇಕು ಅಂತ ಹೋರಾಟ ಮಾಡ್ತಿರೋದು ವಿಭೋರ್ ಆನಂದನ್ ಅಂತ ಕೇಳಿದ್ರೆ ಪ್ರೆಸಿಡೆಂಟ್ ಮುರ್ಮು ಮೊರೆ ಹೋಗಿದ್ದಾರೆ ಇಪ್ಪತ್ತ ನಾಲ್ಕು ಜೂನ್ ಇಪ್ಪತ್ತ್ ತಾರೀಕು ಹೊಸದಾಗಿ ಆಯ್ಕೆಯಾದ ಎಲ್ಲ ಎಂ ಪಿಗಳಿಗೆ ವಚನ ಇದೆ ಆದರೆ ತಡೆ ಹಿಡಿರಿ ಅಂತ ಕೇಳ್ತಿದ್ದಾರೆ ಯಾಕಂದ್ರೆ ಈಗಾಗಲೇ ಒಂದು ಅರ್ಜಿ ಹೋಗಿದೆ ಅವರ ಗೆ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ಗೆನೆ ಅರ್ಜಿ ಆ ದೂರನ್ನ ಕೊಡಲಾಗಿದೆ ಇವರು ಆಮಿಷ ಚುನಾವಣಾ ಆಮಿಷ ಒಡ್ಡಿ ಗೆದ್ದಿದ್ದಾರೆ ಚುನಾವಣಾ ಅಕ್ರಮವನ್ನು ಮಾಡಿದ್ದಾರೆ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಅಡಿಯಲ್ಲಿ ಇದು ಅವರ ಆಯ್ಕೆಯನ್ನು ಅಸಿಂಧುಗೊಳಿಸುವಂತಹ ಅಕ್ರಮವಾಗತ್ತೆ ಹಾಗಾಗಿ ಡಿಸ್ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟ ಅರ್ಜಿ ಬಾಕಿ ಇರೋದ್ರಿಂದಾಗಿ ಆ ದೂರು ಬಾಕಿ ಇರೋದ್ರಿಂದಾಗಿ ಅದ್ರ ಬಗ್ಗೆ ಇನ್ನು ತೀರ್ಮಾನ ಆಗಬೇಕಾಗಿರೋದ್ರಿಂದ ಇಪ್ಪತ್ನಾಲ್ಕನೇ ತಾರೀಕು ಅವರ ಪ್ರಮಾಣ ವಚನವನ್ನ ತಡೆ ಹಿಡಿರಿ ಅಂತ ಈಗ ಮನವಿ ಮಾಡಲಾಗಿದೆ ಸದ್ಯ ಪ್ರೆಸಿಡೆಂಟ್ ಮುರ್ಮು ಇದನ್ನ ಕಾನೂನು ಅಭಿಪ್ರಾಯಕ್ಕಾಗಿ ಕಳಿಸ್ಕೊಟ್ಟಿದ್ದಾರೆ ಡಿಸ್ಕ್ವಾಲಿಫಿಕೇಶನ್ ಕೇಳ್ತಾ ಇರೋದು ಯಾಕೆ ಈ ಟಕಾಟಕ್ ಕಟಾಕಟ್ ಮನಿ ಇದೆಯಲ್ವಾ ಎಂಟ್ ಸಾವಿರದ ಐದ್ನೂರು ರೂಪಾಯಿ ತಿಂಗಳಿಗೆ ಬಂದು ಬೀಳತ್ತೆ ಟಕಾಟಕ್ ಅಂತ ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡುವಂಥ ಸ್ಕೀಮು ಆ ಎಂಟೂವರೆ ಸಾವಿರ ಪ್ರತಿ ತಿಂಗಳು ಬಂದು ಬೀಳುತ್ತೆ ಅನ್ನೋದು ಸರ್ಕಾರ ಗೌರ್ಮೆಂಟ್ ಯಾರ್ದು ಬರುತ್ತೆ ಬರಲ್ಲ ಅನ್ನೋದಲ್ಲ ಎಲೆಕ್ಷನ್ ಮರದಿನಾನೇ ಹೋಗಿ ಕಾಂಗ್ರೆಸ್ ಕಚೇರಿ ಹತ್ರ ಕ್ಯೂ ನಿಂತಿದ್ದು ನೋಡಿದ್ದೀವಿ ಪೋಸ್ಟ್ ಆಫೀಸಲ್ಲಿ ಈ ಖಾತೆ ಓಪನ್ ಮಾಡೋದಕ್ಕೆ ಯಾವ ರೀತಿ ಮುಗಿಬಿತ್ರು ಅನ್ನೋದನ್ನು ನೋಡಿದ್ದೀವಿ ಸೊ ಇಲ್ಲೇ ಕ್ಲಿಯರ್ ಆಗಿ ನಮಗೆ ಅರ್ಥ ಆಗಿದೆ ವೋಟಿಗಾಗಿ ನೋಟು ಇವರು ಅಫಿಶಿಯಲ್ ಆಗಿ ಅನೌನ್ಸ್ ಮಾಡಿ ಎಂಟೂವರೆ ಸಾವಿರ ರೂಪಾಯಿ ಮಹಿಳೆಯರ ಓಟಿಗೆ ಅನ್ನೋ ರೀತಿಯಲ್ಲಿ ಆಮಿಷ ಒಡ್ಡಿ ಬ್ರೈಬ್ ಮೂಲಕ ಮತ ಹಾಕಿಸ್ಕೊಂಡಿದ್ದಾರೆ ಈ ಎಲೆಕ್ಷನ್ ನ ದಿಕ್ಕು ತಪ್ಪಿಸಿದ್ದಾರೆ ಜನರನ್ನ ಮೂರ್ಖರನ್ನಾಗಿಸಿದ್ದಾರೆ ಹಾಗಾಗಿ ನೇರ ನೇರ ಎಂಟೂವರೆ ಸಾವಿರ ಆಮಿಷ ಒಡ್ಡಿ ಮತದಾರರನ್ನ ಈ ರೀತಿ ವಂಚಿಸಿದ್ದ ಕಾಂಗ್ರೆಸ್ ಫ್ಯಾಮಿಲಿ ಅವರ ಅಂದ್ರೆ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಇನ್ನಿತರರು ಜೊತೆಗೆ ಕಾಂಗ್ರೆಸ್ನ ನಾಯಕರು ಎಸ್ ಪಿ ಇವರೆಲ್ಲರ ವಿರುದ್ಧ ಹೋಗಿರೋದು ದೂರು ಮತ್ತು ಈ ನೂರ ಮೂವತ್ತಾರು ಸಂಸದರ ಆಯ್ಕೆಯನ್ನು ಸಿಂಧುಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ವಕೀಲರು ಹೋರಾಟ ಶುರು ಮಾಡಿದ್ದಾರೆ ಈಗ ರಾಷ್ಟ್ರಪತಿ ಮುರ್ಮು ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಲಹೆಯನ್ನು ಪಡ್ಕೊಳ್ತಿದ್ದಾರೆ ಹೇಗೆ ಒನ್ ಟ್ವೆಂಟಿ ತ್ರೀ ಅರ್ ಇದು ಅಕ್ರಮ ಆಗತ್ತಾ ಇಲ್ವಾ ಏನು ಮಾಡಬೇಕು ಈ ದೂರಿಗೆ ಸಂಬಂಧಪಟ್ಟಂತೆ ಅಂತ ಕಾನೂನು ಅಭಿಪ್ರಾಯಕ್ಕೆ ಕಳಿಸಿಕೊಡಲಾಗಿದೆ ಇಪ್ಪತ್ನಾಲ್ಕನೇ ತಾರೀಕು ಪ್ರಮಾಣ ವಚನ ತಗೊಳ್ಬೇಕು ಸೊ ಕುತೂಹಲಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ನ ಈ ಟಕಾಟಕ್ ಘೋಷಣೆ ಬರೀ ಕೈ ಎಂ ಪಿಗಳಿಗಷ್ಟೇ ಅಲ್ಲ ಎಸ್ ಪಿ ಆಯ್ಕೆ ಆಗಿರೋ ಅಂದರೆ ಓವರ್ ಆಲ್ ಐ ಎನ್ ಡಿ ಐ ಒಂದಿಷ್ಟು ಸಂಸದರಿಗೂ ಕೂಡ ಈಗ ಉಸಿರುಗಟ್ಟಿಸ್ತಾ ಇರೋದು ರಾಷ್ಟ್ರಪತಿ ಮುರ್ಮು ನಿರ್ಧಾರ ಏನಾಗಿರುತ್ತೆ ಕಾನೂನು ಅಭಿಪ್ರಾಯ ಯಾವ ರೀತಿ ವ್ಯಕ್ತವಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಈ ಹಿಂದೆ ಕರ್ನಾಟಕದಲ್ಲೂ ಗ್ಯಾರಂಟಿಯ ಬಗ್ಗೆ ಇದೇ ತರ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಅರ್ಜಿ ಕೋರ್ಟಲ್ಲೇ ಹೋರಾಟ ಮಾಡಲಾಗಿತ್ತು ಈ ರೀತಿ ಆಮಿಷವನ್ನು ಒಡ್ಡಿ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಗೆದ್ದಿದೆ ಅಂತ ಬಟ್ ಈ ರೀತಿಯ ಸ್ಕೀಮ್ಗಳು ಆಮಿಷ ಆಗಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಗಿತ್ತು ಕೋರ್ಟ್ ತನ್ನ ನಿರ್ಧಾರವನ್ನು ತಿಳಿಸಿತ್ತು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ವಕೀಲರು ಹೋರಾಟ ಮಾಡುವ ಮಾಡ್ತಾ ಇರೋದು ಬೇರೆ ಎಲ್ಲ ಘೋಷಣೆಗಳ ಬಗ್ಗೆ ಅಲ್ಲ ಎಂಟೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಬಂದು ಬೀಳುತ್ತೆ ಅಂತ ಹೇಳಿರುವಂತಹ ಇದೊಂದು ಘೋಷಣೆಯ ಸುತ್ತ ಹೋರಾಟ ಮಾಡ್ತಿರೋದು ಹಾಗಾಗಿ ಕಾದ್ ನೋಡ್ಬೇಕು ಏನಾಗಲಿದೆ ನೂರ ಮೂವತ್ತಾರು ಸಂಸದರ ಭವಿಷ್ಯ ಅನ್ನೋದನ್ನ ಇದು ಅಷ್ಟು ಸಲೀಸ್ ಅಂತ ಅನಿಸಲ್ಲ ಡಿಸ್ಕ್ವಾಲಿಫಿಕೇಶನ್ ಆಗ್ಬಿಡುತ್ತಾ ಗೊತ್ತಿಲ್ಲ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಕಾನೂನು ಸಲಹೆಯಲ್ಲಿ ಒನ್ ಟ್ವೆಂಟಿ ತ್ರೀ ರೆಪ್ರೆಸೆಂಟೇಷನ್ ಆಕ್ಟ್ ನಡೆಯಲು ಇದು ಅಕ್ರಮ ಅಂತ ಅನಿಸಿದ್ದಲ್ಲಿ ಖಂಡಿತವಾಗಿಯೂ ಇದು ಭಾರತದ ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಬೀಸುವಂಥ ಒಂದು ಬೆಳವಣಿಗೆಗೆ ಕಾರಣ ಆದರೂ ಅಚ್ಚರಿ ಇಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು